ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವ ಸ್ಟುಡಿಯೋಸ್. ರೀ ಇವತ್ತು ನಾವು ಹೊಸ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾ ಇರ್ತವೆ. ಇವತ್ತಿನ ಒಂದು ಕಂಟೆಂಟ್ ಏನು ಅಂತ ಅಂದರೆ, ಇತ್ತೀಚೆಗೆ ಒಂದು ಈಸ್ ಸೈಂಡ್ ಆಗುವಂತಹ ಮಾಡುವಂತಹ ನಟಿ ಟ್ರೋಲ್ಗೆ ಒಳಪಟ್ಟಿದ್ದರು ಕನ್ನಡಿಗರಿಂದ. ಆ ನಟಿ ಯಾರು ಅಂತ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ, ಅವರೇ ರಶ್ಮಿಕಾ ಮಂದಣ್ಣ ಅವರು. ಈಗ ಅವರು ಒಂದು ಸಂದರ್ಶನದಲ್ಲಿ ಇದನ್ನು ಹೇಳ್ತಾರೆ. ಒಂದು ಸಂದರ್ಶನದಲ್ಲಿ ಏನಕ್ಕೆ ಹೇಳ್ತಾರೆ ಅಂತಂದರೆ, ಒಂದು ಖಾಸಗಿ ಚಾನಲ್ ಅವರು ಅಂತಂದರೆ ಡಿಜಿಟಲ್ ಚಾನಲ್ ಅವರು, ಡಿಜಿಟಲ್ ಮೀಡಿಯಾ ಅಂತ ಏನು ಹೇಳ್ತಾರೆ ಅವರು, ಒಂದು ಸಂದರ್ಶನ ಕರೆದಿರ್ತಾರೆ. ಅವ್ರಿಗೆ ಇನಿಷಿಯಲ್ ಡೇಸ್ ಅಂತಂದರೆ ಯಾವಾಗ ಅವರು ಫಿಲಮ್ಗೆ ಎಂಟರ್ ಆಗ್ತಾರೋ ಆ ಇನಿಷಿಯಲ್ ಡೇಸ್ದು ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಆ್ಯಂಕರ್ ಇರ್ತಾರಲ್ಲ ಅವರು ರಶ್ಮಿಕಾ ಅವ್ರಿಗೆ ಕೇಳ್ತಾರೆ, ಹೇಗೆ ನೀವು ಫಿಲಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಅಂತ. ಅವಾಗ ಅಂತಾರೆ ಈ ಥರ, ಸೋ ನ್ಯೂಸ್ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿನ ಫೋಟೋ ಪಬ್ಲಿಷ್ ಆಗಿತ್ತು, ಆಗಿಂದ ಸಮ್ ಹಿಂಗೆ ಮಾಡಿ ಸಮ್ ಪ್ರೊಡಕ್ಷನ್ ಹೌಸಿಂದ ನನಗೆ ಕಾಲ್ ಬಂತು ಅಂತ ಹೇಳ್ತಾರೆ. ಈಗ ಮಾಡೋ ಪ್ರೊಡಕ್ಷನ್ ಹೌಸ್ ಯಾವುದು ಅಂತ ಯಾರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ. ಅದೇ ನಮ್ಮ ರಕ್ಷಿತ್ ಶೆಟ್ಟಿ ಮತ್ತು ರಿಷಭ್ ಶೆಟ್ಟಿ ಅವರ ಪ್ರೊಡಕ್ಷನ್ಸ್ ಹೌಸು. ನನಗೂ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಯಾವುದ್ರ ಬಗ್ಗೆಯಿಂದ ಹೋಯ್ತು ಅಂತ. ಬಟ್ ಅವ್ರದ್ದು ಫಸ್ಟ್ ಫಿಲಮ್ ಬಂದ್ಬಿಟ್ಟು ಕಿರಿಕ್ ಪಾರ್ಟಿ. ಆ ಕಿರಿಕ್ ಪಾರ್ಟಿಯಿಂದನೇ ಅವರ ಜೀವನ ಸ್ಟಾರ್ಟ್ ಆಯಿತು. ಈ ಪ್ರೊಡಕ್ಷನ್ ಹೌಸ್ ಅಂತ ಏನವರು ಸನ್ನೆ ಮಾಡಿ ತೋರಿಸಿದ್ರು, ಆ ಪ್ರೊಡಕ್ಷನ್ ಹೌಸ್ ಇರಲಿಲ್ಲ ಅಂತಂದಿದ್ದರೆ ಆ ಸಂದರ್ಶನ ಕೂತ್ಕೊಳ್ಳುವಂತಹ ಕೂತ್ಕೊಳ್ಳೋಕ್ಕೆ ರಶ್ಮಿಕಾ ಮಂದಣ್ಣವರು ಇರ್ತಿರಲಿಲ್ಲ. ನ್ಯಾಷನಲ್ ಕ್ರಶ್ ಅನ್ನಿಸ್ಕೊಳ್ಳೋಕ್ಕೂ ರಶ್ಮಿಕಾ ಮಂದಣ್ಣವರು ಇರ್ತಿರಲಿಲ್ಲ. ನ್ಯಾಷನಲ್ ಕ್ರಶ್ ಆಗಿ ಕೂಡ ಅವರು ಮುಂದೆ ಬರ್ತಿರಲಿಲ್ಲ. ಅಲ್ಲಿ ಬೇರೆ ಯಾರೋ ಬರ್ಬೋದಾಗಿತ್ತು, ಬೇರೆ ಯಾವುದೋ ಹೀರೋಯಿನ್ ಬರ್ಬೋದಾಗಿತ್ತು. ಬಟ್ ನಿಮ್ಮನ್ನು ತೊಗೊಂಡ ಮೇಲೆ ಒಂದು ಸ್ವಲ್ಪ ಅದನ್ನು ಹೇಳ್ಕೊಳ್ಳುವಂತಹ ಒಂದು ರೀತಿ ಇರುತ್ತಲ್ಲ, ಹೇಳ್ಕೋಬೇಕು. ಇವಾಗ ಇವ್ರಿಗೂ ರಕ್ಷಿತ್ ಶೆಟ್ಟಿಯವ್ರಿಗೂ ಏನೇ ಭಿನ್ನಾಭಿಪ್ರಾಯ ಇರಲಿ, ಬಟ್ ಅದ್ರ ಮಧ್ಯೆ ಅದರ ಡೈರೆಕ್ಟರ್ ಬಂದು ರಿಷಭ್ ಶೆಟ್ಟಿಯವರು. ಪ್ರೊಡಕ್ಷನ್ ಹೌಸ್ಗೂ ಅವರು ಒಂದು ಸನ್ನೆ ಮಾಡಿ ತೋರಿಸ್ತಾರೆ. ಅದು ಕನ್ನಡಿಗರಿಗೆ ಮೊದಲೇ ಗೊತ್ತಲ್ಲ, ಟ್ರೋಲರ್ಸ್ ಹಾಕೊಂಡು ರುಬ್ಬಾಡ್ಬಿಟ್ರು. ಈಗ ಅದಕ್ಕೆ ಟ್ರೋಲರ್ಸ್ ಏನು ಮಾಡಿದಾರೆ ಮಾಡ್ತಾ ಇದ್ದಾರೆ, ರಿಷಭ್ ಶೆಟ್ಟಿಯವರು ಇದನ್ನೆಲ್ಲ ನೋಡಿದ್ದಾರೆ. ಇವರು ಅಷ್ಟೇ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಇಂಟರ್ವ್ಯೂ ಕೂಡ ಥರ ಮಾಡ್ತಾಯಿದ್ರು, ಫೇಸ್ ಫೇಸ್ ಇಂಟರ್ವ್ಯೂ ಥರ, ಅಂದರೆ ವಿಡಿಯೋ ಕಾಲ್ ಇಂಟರ್ವ್ಯೂ. ಅದರಲ್ಲಿ ಅಲ್ಲಿನ ಒಬ್ಬ ಯುವಕ ಬಂದು ಕೇಳ್ತಾನೆ, ನಿಮಗೆ ಸಾಯಿ ಪಲ್ಲವಿ ಅವರು, ರಶ್ಮಿಕಾ ಮಂದಣ್ಣ ಅವರು, ಸಮಂತ ಅವ್ರ ಜೊತೆ ಯಾರ ಜೊತೆ ನೀವು ಆ್ಯಕ್ಟ್ ಮಾಡೋಕ್ಕೆ ಅಂದರೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಅದಕ್ಕೆ ರಿಷಭ್ ಶೆಟ್ಟಿ ಅವರು ಒಳ್ಳೆ ಥರನೇ ರಿಪ್ಲೈ ಕೊಡ್ತಾರೆ. ಯಾವ ಥರ ಅಂತಂದರೆ, ಅವರು ಸಮಂತ ಅವ್ರ ಜೊತೆ, ಸಾಯಿ ಪಲ್ಲವಿ ಅವ್ರ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಅಂತಾರೆ. ಅದಾದಮೇಲೆ ಐ ಡೋಂಟ್ ಲೈಕ್ ದಿಸ್ ಟೈಪ್ ಆಫ್ ಪೀಪಲ್ ಅಂತ ಹೇಳಿ ಅವರು ಅದೇ ಥರ ಸನ್ನೆಯನ್ನ ತೋರಿಸ್ತಾರೆ. ಅಂತಂದರೆ ಆ ಥರ ಮಾಡುವಂಥ ಹೀರೋಯಿನ್ನು ನನಗೆ ಇಷ್ಟ ಆಗಲ್ಲ ಅಂತ. ಅಲ್ಲಿ ಡೈರೆಕ್ಟಾಗಿ ಎಲ್ಲರೂ ಅಂದ್ಕೊಬೇಕು ಅದು ಮಾಡಿದ್ದು ರಶ್ಮಿಕಾ ಮಂದಣ್ಣದವರೇ ಅಂತ. ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಬಟ್ ಯಾವುದೇ ಹೇಳ್ತೀನಿ, ಯಾರೇ ಆಗಲಿ ಕನ್ನಡದಿಂದ ಬೆಳೆದು ಬೇರೆ ಚಿತ್ರರಂಗಕ್ಕೆ ಹೋದರೆ ಅವ್ರ ಹೆಸರು ಮಾಡಲಿ ಬೇಡ ಅಂತಲ್ಲಿ ಹೆಸರು ಮಾಡಲಿ, ದುಡ್ಡು ಮಾಡಲಿ, ಎಲ್ಲ ಮಾಡಲಿ, ಬಟ್ ಕನ್ನಡಿಗರನ್ನ ಕನ್ನಡನ ಬಿಟ್ಕೊಳ್ಬಾರ್ದು. ಮೇನು ರಶ್ಮಿಕಾ ಮಂದಣ್ಣ ಅವರು ಮಾಡ್ತಾ ಇರೋದೇ. ಇವಾಗ ಎಲ್ಲ ಕಡೆ ಹೋದ್ರೂ ಬಿಟ್ಕೊಡು 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 ಕಂಪ್ಲೀಟ್ ರೀ, ಕನ್ನಡದ ಬಗ್ಗೆ ಸ್ವಾಭಿಮಾನ ಇಲ್ಲ. ಅವರು ಹೆಂಗಾರ ಮಾಡ್ಕೊಳ್ಳಿ ಸರ್, ಕನ್ನಡದ ಬಗ್ಗೆ ಅವರು ಮಾತಾಡೋದು ಬೇಡ, ಕನ್ನಡದ ಬಗ್ಗೆ ಏನು ಮಾತಾಡೋದು ಬೇಡ. ಅವರು ರಶ್ಮಿಕಾ ಮಂದಣ್ಣದವರು ಅವ್ರು ಮಾತಾಡಿ ಏನು ಮಾಡ್ತಾರೆ, ಬೇಡ. ಅವರು ಕನ್ನಡಿಗರು ಅವ್ರನ್ನ ಯಾವಾಗಲೂ ಬಿಟ್ಟಾಯಿತು. ಮತ್ತು ಅವ್ರದ್ದು ಈಗ ಸಿನಿಮಾ ಗ್ರಾಫ್ ನೋಡ್ತಾ ಇತ್ತು ಅಂತಂದರೆ ಹೈಯಲ್ಲಿದೆ, ಹೈಯಲ್ಲಿ ಹೋಗ್ತಾ ಇದೆ. ಈಗ ತಮಿಳ್ದು ಯಾವುದು ಫಿಲಮ್ ವಾರಿಸು ಅನ್ನೋ ದಳಪತಿ ವಿಜಯ್ ಅವರ ಫಿಲಮ್ ಜೊತೆಗೆ ತೆರೆಗೆ ಕಾಣಿಸ್ಕೊತಿದ್ದಾರೆ. ಈ ಸಂಕ್ರಾಂತಿಗೆ ಮೋಸ್ಟ್ಲಿ ಬರ್ಬೋದು ಅದು ವಾರಿಸು ಅನ್ನೋ ಮೂವಿ. ಬಟ್ ಏನಾಗಲಿ, ಅದು ತಮಿಳಲ್ಲಿರಲಿ ತೆಲುಗುವಲ್ಲಿರಲಿ, ಇನ್ ಕೇಸ್ ಬಾಲಿವುಡಲ್ಲಿ ಹೋಗಿದ್ರು ಬಾಲಿವುಡಲ್ಲಿ ಇರಲಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಸ್ವಾಮಿ. ಬಟ್ ಅದೆಲ್ಲ ಬಂದಿದ್ದು ಯಾವ ಕಡೆಯಿಂದ, ಬಂದಿದ್ದು ಕನ್ನಡದಿಂದ. ಕನ್ನಡದಿಂದ ಬಂದು ಅಷ್ಟೆಲ್ಲ ಅವರು ಹೆಸರು ಗಳಿಸಿದ್ದಾರೆ. ಓಕೆ, ಅವ್ರು ಹಿಂಗೆ ಮಾಡಿದ್ರು, ಓಕೆ ಆ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂತು ಅಂತೆಲ್ಲ ಹೇಳಿದ್ರು, ಓಕೆ. ಆ ಪ್ರೊಡಕ್ಷನ್ ಹೌಸ್ನ ಹೆಸರು ಹೇಳೋಕ್ಕೂ ಅವ್ರಿಗೆ ಯೋಗ್ಯತೆ ಅನ್ನೋದು ಬೇಕು. ಅದು ರಶ್ಮಿಕಾ ಅವ್ರಿಗೆ ಇಲ್ಲ ಅಂತ ಆಲ್ರೆಡಿ ಕನ್ನಡಿಗರಿಗೆ ಗೊತ್ತು. ಬಟ್ ರಶ್ಮಿಕಾನ ಯಾವತ್ತೋ ಮರೆತುಬಿಟ್ಟಿದ್ದಾರೆ ರೀ ಕನ್ನಡದವರು, ನೆನ್ಪಿಟ್ಕೊಂಡಿಲ್ಲ. ನೀವು ಮಾಡಿದ್ದೀರ ದೊಡ್ಡ ದೊಡ್ಡ ಹೀರೋಗಳ ಜೊತೆನೇ ಮಾಡಿದ್ದೀರಾ ಕನ್ನಡದಲ್ಲಿ, ಚಲನಿಷ್ಠರ ದರ್ಶನ್ ಅವ್ರ ಜೊತೆ ಮಾಡಿದ್ದೀರಾ, ರಿಷಭ್ ಶೆಟ್ಟಿ ಅವ್ರ ಜೊತೆ ಮಾಡಿದ್ದೀರಾ, ಅಪ್ಪು ಅವ್ರ ಜೊತೆ ಮಾಡಿದ್ದೀರಾ, ಅಪ್ಪು ಬೋಸ್ ಜೊತೆ
ಬಟ್ ಅಷ್ಟೆಲ್ಲ ಮಾಡಿದ್ರು ನೀವು ಕನ್ನಡಕ್ಕೆ ಒಂದು ಗೌರವ ಅಂತ ಕೊಟ್ಬಿಟ್ರು. ಅವರು ಮೋಸ್ಟ್ಲಿ ಇವರು ತಮಿಳು ತೆಲುಗಲ್ಲೇ ಬಿಜಿ ಆಗಿಬಿಟ್ಟಿದ್ದಾರೆ, ಕನ್ನಡಕ್ಕೆ ಇಲ್ವೇ ಇಲ್ಲ ಈಗ. ಕನ್ನಡದಲ್ಲಿ ಯಾವ ಫಿಲಮ್ ಅವರ ನೆಕ್ಸ್ಟ್ ಫಿಲಮ್ಗಳು ನೋಡಿದ್ರು ಕನ್ನಡದಲ್ಲಿ ಇಲ್ಲ ಅನಿಸುತ್ತೆ. ಬಟ್ ಬ್ಯಾಡವು ಬೇಡ ಸ್ವಾಮಿ, ಬ್ಯಾಡವು ಬೇಡ ನಮಗೆ ಕನ್ನಡದಲ್ಲಿ ಅವ್ರ ಫಿಲಮ್. ಒಬ್ಬ ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡದಿದ್ದವರು, ಕನ್ನಡ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಕೊಳ್ಳೋಕೆ ಅಸಹ್ಯ ಪಡೋರು, ಬೆಳೆದು ಬಂದಂತಹ ದಾರಿನ ಮರ್ತವರು, ಬೇಡ ಸ್ವಾಮಿ ಕನ್ನಡಕ್ಕೆ. ಬಟ್ ಅದಕ್ಕೆಲ್ಲ ಇದನ್ನು ಅಬ್ಸರ್ವ್ ಮಾಡಿದಂಥ ರಿಷಬ್ ಶೆಟ್ಟಿ ಅವರು ಕೊಟ್ಟಂತಹ ಟಾಂಗ್ ಇದೆಯಲ್ಲ, ಸೂಪರ್ ಟಾಂಗ್ ಕೊಟ್ಟರು. ಅದ್ರ ವೀಡಿಯೋನ ನಾನು ಇದುವರೆಗೂ ಒಂದು 20 ಸಲ ನೋಡ್ಬಿಟ್ಟಿದ್ದೀನಿ, ಒಂದು 20 ಸಲ. ಈ ಟ್ರೂಲರ್ಸ್ ಹಾಕ್ಕೊಂಡು ಹಾಕ್ಕೊಂಡು ರುಪ್ತಾ ಇದ್ರೆ ಅದನ್ನೇ, ರಶ್ಮಿಕಾ ಅವ್ರು ಹೇಳಿರೋದು ಒಂದು ಕಡೆ, ರಿಷಬ್ ಸರ್ ಹೇಳಿರೋದು ಒಂದು ಕಡೆ, ಎರಡೂ ಹಾಕೊಂಡು ಜಟಾಪಟಿ ಮಾಡಿಕೊಂಡು ರುಪ್ತಾರೆ ರುಪ್ತಾರೆ ರುಪ್ತಾರೆ. ಬಟ್ ಕನ್ನಡ ಇಂಡಸ್ಟ್ರಿ ಅವ್ರು ಏನು ಅನ್ಕೊಂಡವರೋ ಗೊತ್ತಿಲ್ಲ. ಬಟ್ ಇವಾಗಿರೋ ಗ್ರಾಫಲ್ಲಿ ದ ಮೋಸ್ಟ್ ಹೈಪ್ಡ್ ಫಿಲಮ್ಗಳು, ಹೈಪ್ ಬರುವಂತಹ ಫಿಲಮ್ಗಳು ಬರ್ತಾ ಇರೋದು ಅಂತಂದರೆ ಕನ್ನಡದಿಂದನೇ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಬೇಕು ಹೇಳಬೇಕು ಅಂತಂದರೆ. ಬಟ್ ಇವರಂಥವ್ರು ಕನ್ನಡಕ್ಕೆ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಬೇಡವೂ ಬೇಡ ನಮಗೆ. ಯಾಕಂತಂದರೆ ನಮ್ಮಲ್ಲೇ ಹೊಸ ಹೊಸ ಹೀರೋನ್ಗಳು ಬರ್ತಿದ್ದಾರೆ, ಈಗಾಗಲೇ ನೀವು ನೋಡ್ಬೋದು ಸಪ್ತ ಸಾಗರದ ಆಚೆ ಇರೋ ಅಂತ ರಿಷಬ್ ಶೆಟ್ಟಿಯವರು, ಸರಿ ರಕ್ಷಿತ್ ಶೆಟ್ಟಿಯವರು ಹೊಸ ಹೀರೋನ ತಂದರು. ರಿಷಬ್ ಶೆಟ್ಟಿಯವರು ಹಾಗೆ ಸಪ್ತಮೇಗೌಡ ಅವರು ಪಾಪ್ಕಾರ್ನ್ ಮಾರ್ಕೆಟ್ಗಳಲ್ಲಿ ಮಾಡಿದ್ರು, ಇವರು ಕಾಂತಾರಲ್ಲಿ ಬಂದಮೇಲೆ ನೇಮ್ ಫ್ರೇಮ್ ಜಾಸ್ತಿ ಆಯಿತು ಅವ್ರಿಗೆ. ಅಕಾರ್ಡಿಂಗ್ ಟೈಗರ್ ಪಾಪ್ಕಾರ್ನ್ ಮಾರ್ಕೆಟ್ಗಿಂತ ಅವರು ವ್ಯಾಲ್ಯೂ ಏನಂತಾರೆ ಅವ್ರದ್ದು ವ್ಯಾಲ್ಯೂ ಆಗಿರ್ಬೋದು, ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು ಕಾಂತಾರಿಂದ ಹೆಚ್ಚಾಯಿತು. ಅದೇ ಥರ ಈ ಸುಮಾರು ಹೀರೋ ಹೀರೋಯಿನ್ಗಳು ಇದ್ದಾರೆ ಕನ್ನಡದಲ್ಲೂ ಕೂಡ, ಮುಂದೆ ಅವರು ಬರಲಿ ಇಂಥವ್ರು ಬೇಡ ನಮ್ಮ ಇಂಡಸ್ಟ್ರಿಗೆ, ಅದೆಲ್ಲ ಅವ್ರ ಸ್ವಾಮಿ, ಅದೆಲ್ಲ ಅವರು ಬಿಟ್ಟಿರೋದು. ಬರ್ತವ್ರು ಬರಲಿ, ಬರದೇ ಇರಲಿಲ್ಲ, ಬಟ್ ಕನ್ನಡಕ್ಕೆ ಮರ್ಯಾದೆ ಕೊಡಬೇಕು, ಕನ್ನಡನ ಉಳ್ಕೋಬೇಕು. ಎಲ್ಲೇ ಇರಿ, ಹೇಗೆ ಇರಿ, ಹೇಗೆ ಇರಿ, ಕನ್ನಡನ ಯಾವಾಗಲೂ ಬಳಸಿ ಅಂತ ಎಲ್ಲರೂ ರಶ್ಮಿಕಾ ಅವ್ರಿಗೆ ಹೇಳ್ತಾರೆ ಹೇಳ್ತಾರೆ, ಎಲ್ಲೋದ್ರು ಹೇಳ್ತಾ ಇರ್ತಾರೆ. ಅಂತ ಬಾಲಿವುಡ್ ಸ್ಟಾರ್ಗಳೇ ಕಾಂತಾರ ಫಿಲಮ್ ನೋಡಿದ್ದಾರೆ, ಇವ್ರು ಇನ್ನೂ ನೋಡಿಲ್ಲ. ನೋಡಲೇಬೇಕು ಅಂತ ನಾವು ಹೇಳಲ್ಲ, ನೀವು ನೋಡಲೇಬೇಡಿ ಕಾಂತಾರ ಫಿಲಮ್. ಬಟ್ ಆ ಪ್ರೊಡಕ್ಷನ್ ಹೌಸ್ ಒಂದು ಅದಕ್ಕೆ ಹೇಳದೇನೆ ನೀವು ಸೈನ್ ಮಾಡಿ ತೋರಿಸಿದ್ರಿಂದ ಎಲ್ಲೋ ಎಲ್ಲರಿಗೂ ಸ್ವಲ್ಪ ಬೇಜಾರಾಗಿದೆ. ಬೇಜಾರಾಗಿದ್ದ ಮುಂಚೆ ಆಮೇಲೆ ನಿಮ್ಮ ಬಗ್ಗೆ ನೆಗೆಟಿವ್ ಆಲ್ರೆಡಿ ಸುಮಾರು ನೆಗೆಟಿವ್ ಇದೆ ಕರ್ನಾಟಕದಲ್ಲಿ ರಶ್ಮಿಕಾ ಅವ್ರ ಬಗ್ಗೆ. ಆದ್ರೂ ಮುಂದೇನೂ ಅಷ್ಟೇ, ಒಂದು ಸ್ವಲ್ಪ ಹುಷಾರಾಗಿ ನೋಡಿ ಫಿಲಮ್ನ ಮಾಡಿ ಕನ್ನಡದಲ್ಲಿ. ಯಾಕಂತಂದರೆ ಹೀರೋಗಳ ಜೊತೆ ಮಾಡಿರೋ ಓಡುತ್ತೆ, ನಿಮ್ಮದು ಪಕ್ಕಾ ಓಡಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ, ಕನ್ನಡಿಗರು ಯಾವ ಫಿಲಮ್ನ ಗೆಲ್ಲಿಸ್ಬೇಕು ಅನ್ಕೊತಾರೋ ಪಕ್ಕ ಗೆಲ್ಲಿಸ್ತಾರೆ, ಯಾವ ಫಿಲಮ್ ಬೇಡ ಸ್ವಾಮಿ ನಮಗೆ ಅನ್ಕೊತಾರೋ ಬಿಟ್ಟಾಕ್ಬಿಡ್ತಾರೆ. ಹಾಗೆ ಕನ್ನಡ ಕನ್ನಡ ಮುಖ್ಯ ಫಸ್ಟು. ನೀವೆಲ್ಲೇ ಇರಿ, ಹೇಗೆ ಇರಿ, ಎಷ್ಟೇ ಸಂಪಾದನೆ ಮಾಡಿ, ಇಲ್ಲಿ ಇವರು 1 ಕೋಟಿ ಕೊಟ್ಟರೆ ಅಲ್ಲಿ ಅವರು 10 ಕೋಟಿ ಕೊಡಲಿ, ಬಟ್ ಬೆಳೆದಿದ್ದು ಜಾಗ ಮಾತ್ರ ಯಾರು ಮರಿಬಾರ್ದು. ಅದೇ ಹೇಳೋದು, ಬೆಳೆದಿರೋ ಜಾಗ ಮರಿಬೇಡಿ. ಹಿಂದೆ ನೀವು ತುಂಬ ಸಕ್ಸಸ್ ಬಂದಿದ್ದೀರ, ಬಟ್ ಹಿಂದೆ ಬಂದಿರುವಂತಹ ಪಟ್ಟಿರುವಂಥ ಕಷ್ಟಗಳಾಗಿರ್ಬೋದು, ಆಮೇಲೆ ಹಿಂದೆ ಇರುವಂತಹ ಕೈಗಳಾಗಿರ್ಬೋದು, ಆ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಯಾವುದನ್ನು ಮರೆಯೋಕೆ ಹೋಗ್ಬೇಡಿ. ಎಲ್ಲರಿಗೂ ಹೇಳೋದಿಷ್ಟ, ನೀವು ಬೆಳೀರಿ ಬೆಳೀರಿ ಬೆಳೀರಿ. ಕರ್ನಾಟಕದವರು ಎಲ್ಲ ಕಡೆ ಇದ್ದಾರೆ ಸ್ವಾಮಿ, ಬಾಲಿವುಡ್ ಆಗಿರ್ಬೋದು, ಹಾಲಿವುಡ್ ಟಾಲಿವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಎಲ್ಲ ಕಡೆ ಕನ್ನಡಿಗರಿದ್ದಾರೆ. ಬಟ್ ಇದುವರೆಗೂ ಅವರು ಕನ್ನಡ ಬಿಟ್ಕೊಟ್ಟಿಲ್ಲ. ಬಟ್ ರಶ್ಮಿಕಾ ಅವರು ಅಷ್ಟು ದೊಡ್ಡ ಹೀರೋನಾಗಿ ಕನ್ನಡದಿಂದ ಹೋಗಿ ಕನ್ನಡದೇ ಫಸ್ಟ್ ಫಿಲ್ಮ್ ಮಾಡಿ ಆ ಪ್ರೊಡಕ್ಷನ್ ಹೌಸು ಅವ್ರನ್ನ ಎತ್ತಿದಂತಹ ಪ್ರೊಡಕ್ಷನ್ ಹೌಸ್ನ ಅವರು ನೆನೆಸ್ಕೊಳ್ಳದೆ ಒಂದು ಸನ್ನೆ ಮುಖಾಂತರ ತೋರಿಸ್ತಾರಲ್ಲ, ಅದೇ ಬೇಜಾರಾಗೋದು. ಇಷ್ಟೇ ಹೇಳೋಕೆ ಇಷ್ಟಪಡೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಇದು ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಏನಿರುತ್ತೆ ಅಂತ ಆಲ್ರೆಡಿ ಒಂದು 3-4 ದಿನದಿಂದ ನೋಡ್ತಾನೆ ಇದ್ದೀನಿ. ಟ್ರೋಲರ್ಸ್ ಅಂತ ದೂರ ಹಾಕೊಂಡು ರುಪ್ತಿದ್ದಾರೆ, ಸಖತ್ ಎಂಜಾಯ್ ಮಾಡಿ. ಬಟ್ ಲಾಸ್ಟಲ್ಲಿ ಹೇಳೋದಿಷ್ಟ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಬಟನ್ನ ಕೊಟ್ಬಿಡಿ ಸ್ವಾಮಿ.